ರಾಟಿ ಬೀಸ್ ನಮ್ ಸರ್ಕಾರ ಅವಕಾಶನೇ ಕೊಡ್ಬೇಡಿ, ಯಾಕಂದ್ರೆ ಇದಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸುಮ್ಮನೆ ನಾವು ಲಾಕ್ಡೌನ್ ಲಾಕ್ಡೌನ್ ಸೀಲ್ ಡೌನ್ ಅಂತಿದ್ದೇವೆ, ತಿರುಗಾಡ್ತು ಬೇಜಾರು. ನಾನು ನೋಡ್ತಾ ಇದ್ದೇನೆ ಈ ಹೈವೇಗಳು ಸರಿ ಇದೆ, ಒಳಗಡೆ ಕಂಪ್ಲೀಟ್ ಜನ ತಿರುಗಾಡುವಂತ ಕೆಲಸ ಮಾಡಿದ್ರು. ನಾ ಎಲ್ಲಾ ಕಡೆ ಹೋಗಿ ಬಂದೆ ಇವಾಗ. ಸುಮ್ಮನೆ ನೋಡಿ, ಇದು ಪ್ರೊಸೆಸ್ ನಾವು ಟೈಟ್ ಮಾಡ್ಲಾದ್ರೆ ಮುಂದೆ ಹೋಗ್ತಾ ಹೋಗ್ತದೆ. ಈಗ ನೋಡಿ, ನಿಮಗೆ ಮುಂದೆ ಸಂಸಾರನೇ ಇಲ್ಲ ಆಗ್ತದೆ. ನಾನು ಹೇಳಿದ್ರೆ ಅದು ನಾವು ಮಾಡ್ತೆ ಅಂತ ಹೇಳುದು, ಒಳಗಡೆ ಹೋದ್ರೆ ಮಾಸ್ಕ್ ಯಾರು ಹಾಕೊಳ್ಳುದು? ಸುಮ್ಮನೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ? ನಾನು ಅದಕ್ಕೆ ಬೆಳಿಗ್ಗೆ 3 ದಿವಸ ಸಿಗ್ತೇನೆ, ಏನ್ ಬೇಕಾಗ್ತದೆ ಹೇಳ್ಬಿಟ್ಟಿದ್ದೆ. ನಾವು ಕ್ವಾರಂಟೈನ್ ಕ್ವಾರಂಟೈನ್ ಎಷ್ಟು ಮಾಡಿದ್ವಿ, ಕ್ವಾರಂಟೈನ್ ಮಾಡಿದಾಗೆಲ್ಲ ವ್ಯವಸ್ಥೆ ಸರಿ ಇಲ್ಲ ಅಂತ ಅವ್ರು ತಿರುಗಿ ಊಟ ಇಲ್ಲ. ಬೆಳಿಗ್ಗೆ ಎಲ್ಲ ಕಡೆ ನಾನ್ ಮಾಡಿದ್ವಿ, ಊಟ ಇಲ್ಲ, ಚಾ ಇಲ್ಲ, ತಿಂಡಿ ಇಲ್ಲ ಅಂತ ಹೇಳ್ತಾರೆ. ಅವಕಾಶ ಹಾಕೊಡ್ತೀನಿ. ಇವನೇ ಪಾಸ್ ಎಲ್ಲ ಇತ್ತು, ಕ್ಯಾನ್ಸಲ್ ಮಾಡಿ. ಅವ್ರದ್ದು ಫೋನ್ ಪಾಸ್ ದಿಯಾ ತುಮಕೊ ಯಾರಿಗೆ? ಒಂದು ಟೈಮಿಂಗ್ ಅವರು ಕೊಡಿ ಅವರಿಗೆ. ಇವ್ರು ತಿರ್ಗಂಗ ಅವ್ರು ತಿರ್ಗತ್ರು, ಇವ್ರು ತಿರ್ಗಂಗ ಬೆದೊಂದು ತಿರ್ಗತ್ರು. ಅವ್ರಿಗೆ ಟೈಮಿಂಗ್ ಕೊಟ್ಬಿಡಿ ಯಾವಾಗ ಅಂತ ಬಂದು. ನಿಮ್ಗೆ ಎಂಡ್ ಇಲ್ಲ ಅದು, ಬರ್ತಾ ನಾನು ಪರವಾಗಿ ಹೇಳುದು ಎಂಡ್ ಆಗುದಿಲ್ಲ. ಅಷ್ಟಿಲ್ಲ, ಈಗೆಲ್ಲ ಲಾಕ್ ಮಾಡಿ ಸರಿ ಆಯ್ತು. ಈಗ ಮಾಡಿದ್ರೆ ಎಲ್ಲ ಕಡೆಗೆ ಈಗ ಒಳ್ಳೆ ಸೀಲ್ ಡೌನ್ ಆಗ್ಲಿ, ನಮಗೆ ಕಂಟ್ರೋಲ್ ಬರ್ಬೇಕು. ನಮ್ಗೆ ಅವ್ರು ಕಂಟ್ರೋಲ್ ಬಂದ್ರೆ ಯಾರೇ ಬರ್ಲಿ ಏನೇ ಬರ್ಲಿ ಏನೇ ಒತ್ತಡ ತಂದ್ರೆ ನಾ ಇದ್ದೇನೆ. ಬೀಸುಕ್ ಲಾಠಿ ಬೀಸುಕ್ ಏನು ಇದ್ರು ಬೇಡ, ನಮ್ ಸರ್ಕಾರ ಅದೇ. ಯಾರು ಏನ್ ಮಾಡ್ರು ನಾ ಇದ್ದೇನೆ. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.